ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯೂನುಸ್ ಖಾನ್, ಕೊಡಲಿ ವಿಲೇಜ್ನಿಂದ. ನೋಡಿ, ಈ ಸ್ಕೂಲ್ ಬಂದುಬಿಟ್ಟು ಕೋಡಿಹಳ್ಳಿಯಲ್ಲಿರೋದು, ಗೌರ್ಮೆಂಟ್ ಉರ್ದು ಲೋಯರ್ ಪ್ರೈಮರಿ ಸ್ಕೂಲ್ ಅಂತ. ಈ ಸ್ಕೂಲು ಸುಮಾರು 1935 ಅವಾಗ ಕನ್ಸ್ಟ್ರಕ್ಟ್ ಆಗಿ ಹಳೆ ಸ್ಕೂಲ್ ಆ ಕಡೆ ಇತ್ತು, ಇದು ಹೊಸದಿರೋದು. 1935 ಈ ಸ್ಕೂಲ್ ಇರೋದು. ಈ ಸ್ಕೂಲಲ್ಲಿ ಸುಮಾರು ಒಂದು 30 ಮಕ್ಕಳು ಓದ್ತಾರೆ. ಈ ಸ್ಕೂಲ್ಗೆ ಡೈಲಿ ಊಟ ಮಾಡೋಕ್ಕೆ ಇಲ್ಲಿ ರೂಮ್ ಕಟ್ಟಿದ್ದಾರೆ. ಈ ರೂಮ್ ನೋಡ್ಕೊಳ್ಳಿ ಸೈಡಲ್ಲಿ, ಇದು ಹುಲ್ಕೂರು ಪಂಚಾಯತ್ನಿಂದ ಕಟ್ಟಿರೋದು. ಇವತ್ತವರೆಗೂ ವರ್ಷ ಆಗಿದೆ, ಒಂದು ವರ್ಷ ಆಗಿದೆ ಈ ಕೆಲಸ ಸ್ಟಾರ್ಟ್ ಮಾಡಿ, ಇವತ್ತವರೆಗೂ ಈ ಕೆಲಸ ಫಿನಿಷ್ ಆಗಿಲ್ಲ. ಈ ಕೆಲಸ ಯಾರು ಮಾಡ್ತಾರೆ ಗೊತ್ತಿಲ್ಲ. ಈ ಕಡೆಯಿಂದ ತೋರಿಸ್ತೀನಿ, ಯಾಕಂದರೆ ಇವತ್ತು ಶುಕ್ರವಾರ, ಮಾರ್ನಿಂಗ್ ಸ್ಕೂಲ್ ಮಾತ್ರ ಇರೋದು. ನೋಡಿ ಈ ರೂಮ್ ಇದೆಯಲ್ಲ, ಸುಮಾರು ವರ್ಷದಿಂದ ಕೆಲಸ ನಡೀತಾ ಇದೆ, ಇನ್ನೂ ಕೆಲಸ ಮುಗಿಸಿಲ್ಲ ಅದು. ಇವಾಗ ನನ್ನ ಪ್ರಶ್ನೆ ಏನಂದರೆ, ಹುಲ್ಕೂರು ಪಂಚಾಯತ್ನಿಂದ ಏನು ಕೆಲಸ ಆಗ್ತಾಯಿಲ್ಲ, ನೀವು ರೂಮ್ ಏನಕ್ಕೆ ಸ್ಟಾರ್ಟ್ ಮಾಡಿದ್ರಿ ಕಟ್ಟೋಕ್ಕಾಗಿಲ್ಲ ಅಂದರೆ? ಇವಾಗ ಊಟ ಎಲ್ಲ ನೋಡಿ, ಔಟ್ಸೈಡ್ ಮಾಡ್ತಾಯಿದ್ದಾರೆ, ಮನೆಯೆಲ್ಲ ಮಳೆ ಬಿತ್ತು, ಊಟ ಮಾಡೋಕ್ಕಾಗಿಲ್ಲ. ಈ ಜಾಗದಲ್ಲಿ ಮಳೆ ಬಿದ್ದರೆ ಊಟ ಮಾಡೋಕ್ಕಾಗಲ್ಲ. ನೋಡಿ ಮಕ್ಕಳು ಇಲ್ಲಿ ಓದ್ತಾರೆ. ಇದು ರೂಮ್, ಇದು ಮಕ್ಕಳು ಮಾಡೋ ಮಕ್ಕಳಿಗೆ ಊಟ ಅಂತ ಊಟ ಮಾಡೋಕ್ಕೆ ರೂಮ್ ಅಂತ ಕಟ್ಟಿರೋದು. ನೋಡಿ ಸುಮಾರು ವರ್ಷದಿಂದ ಹಿಂಗೆ ಇದೆ ರೂಮ್. ರೂಮ್ ಇನ್ನೂ ಯಾರೂ ಬಂದು ಟಚ್ಚೇ ಮಾಡಿಲ್ಲ. ನನ್ನ ಪ್ರಶ್ನೆ ಏನಂದರೆ, ಚೇರ್ಮನ್ ಅವರು, ಹುಲ್ಕೂರು ಪಂಚಾಯತ್ ಚೇರ್ಮನ್ ಅವ್ರು ಏನು ಮಾಡ್ತಾಯಿದ್ದಾರೆ, ಪಿ ಡಿ ಅವ್ರು ಏನು ಮಾಡ್ತಾಯಿದ್ದಾರೆ, ಬಿಲ್ ಕಲೆಕ್ಟರ್ ಅವ್ರು ಏನು ಮಾಡ್ತಾಯಿದ್ದಾರೆ, ಕೋಡಲ್ಲಿ ಮೆಂಬರ್ ಏನು ಮಾಡ್ತಾಯಿದ್ದಾರೆ, ನನಗೆ ಅರ್ಥ ಆಗ್ತಿಲ್ಲ. ಯಾವಾಗ ಮಾಡಿಕೊಡ್ತೀರಾ ಗೊತ್ತಿಲ್ಲ. ಒಂದು ತಿಂಗಳಿಂದ ಈ ರೂಮ್ ಫಿನಿಷ್ ಆಗಿಲ್ಲ ಅಂದರೆ ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀವಿ ನಾವು. ಒಂದು ಸೀರಿಯಸ್ ಆಗಿ ಹೇಳ್ತಾ ಇರೋದು, ವಿಧಾನಸೌಧ ಮುಂದೆ ಈ ಫೋಟೋಸ್ ಎಲ್ಲ ತೊಗೊಂಡೋಗಿ ಸ್ಕೂಲ್ದು, ಈ ಸ್ಕೂಲಲ್ಲಿ ಕೆಲಸ ಆಗ್ತಾಯಿಲ್ಲ ಅಂತ ಸ್ಟ್ರೈಕ್ ಮಾಡ್ತೀವಿ. ನೋಡಿ ಸ್ಕೂಲ್ ನೋಡಿ, ಗೌರ್ಮೆಂಟ್ ಉರ್ದು ಲೋಯರ್ ಪ್ರೈಮರಿ ಸ್ಕೂಲ್ ಕೋಡಿಹಳ್ಳಿ, ಸುಮಾರು 1935 ಒಂದು ಎಷ್ಟೋ 89 ಇಯರ್ಸಿಂದ ಸ್ಕೂಲ್ ಇರೋದು. ನಮಗೆ ರೂಮ್ ಇಲ್ಲ ಅಂತ ಇಲ್ಲಿದ್ದಿದ್ದು ಮೊದಲು ಸ್ಕೂಲ್, ಇದು ಹಳೆ ಸ್ಕೂಲು, ಡೆಮಾಲಿಷ್ ಮಾಡಿ ಇಲ್ಲಿ ಹೊಸದು ಸ್ಕೂಲ್ ಕಟ್ಟಿದ್ದೀವಿ. ಇದು ಕಟ್ಟಿ ಒಂದು ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಆಯಿತು. ಬಟ್ ರೂಮ್ ನೋಡಿ, ರೂಮ್ ವರ್ಷದಿಂದ ಹಂಗೆ ಇದೆ, ಯಾರೂ ಬಂದು ಟಚ್ ಮಾಡಿಲ್ಲ ಅದಕ್ಕೆ ರೂಮ್ಗೆ. ನನ್ನ ಪ್ರಶ್ನೆ ಏನಂದರೆ, ಹುಲ್ಕೂರು ಪಂಚಾಯತಲ್ಲಿ ಏನು ಕೆಲಸ ಆಗ್ತಾಯಿಲ್ಲ, ಒಂದು ಡೆವಲಪ್ಮೆಂಟ್ ಆಗ್ತಾಯಿಲ್ಲ. ಚೇರ್ಮನ್ನು, ಪಿ ಡಿ ಒ, ಬಿಲ್ ಕಲೆಕ್ಟರ್ ಇವ್ರು ಏನು ಮಾಡ್ತಾಯಿದ್ದಾರೆ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು MLA ರೂಪಾ ಮೇಡಮ್ ಅವರು ಇದು ಗಮನಿಸಬೇಕು. ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ನಮಸ್ಕಾರ.